ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮುಂದೆ ಏನು ಅಭಿವೃದ್ಧಿ ಮಾಡ್ಬೇಕಂತಿದ್ರೆ ಇಂಪ್ರೂವ್ಮೆಂಟ್ ಮಾಡ್ಬೇಕಾ? ಮತ್ತೆ ಡೈರಿ ಬಿಲ್ಡಿಂಗ್ ಎಲ್ಲ ಕಟ್ಟಬೇಕು, ಚೆನ್ನಾಗಿ ಅಭಿವೃದ್ಧಿ ಮಾಡ್ಬೇಕಂತ. ಒಳ್ಳೆ ಕ್ವಾಲಿಟಿ ಹಾಲು ಕೊಡ್ತಾ ಇದ್ದೀರಾ? ಕೊಡ್ತಾ ಇದ್ದೀರಿ. ಇನ್ನ ಕ್ವಾಲಿಟಿ ಮಾಡ್ಬೇಕಂತ. ನಮ್ಮ ಡೈರಿ ತುಂಬ ಲಾಭ ಬಂದಿದೆ, ಒಳ್ಳೆ ಕ್ವಾಲಿಟಿ ಹಾಲು ಕೊಟ್ಟಿದ್ವಿ. ಒಂದು 6 ಲಕ್ಷ ಒಟ್ಟು ಟೋಟಲ್ 9 ಲಕ್ಷ ಪ್ರಾಫಿಟ್ ಆಗಿದೆ. 8 ಪ್ರಾಫಿಟ್ಟು ಮತ್ತು 6 ಲಕ್ಷ 9 ಸಾವಿರ ರೂಪಾಯಿ. ಅದರಿಂದ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಹಾಲು ಕೊಡಬೇಕಂತ ರೈತರಿಗೆಲ್ಲ ನಾವು ಹೇಳ್ತಾ ಇದ್ವಿ. ಹೊಸದಾಗಿ ನಮ್ಮ ಈಗ ಬೋರ್ಡು ಬಂದಿದೆ, ನಮ್ಮ ಅಧ್ಯಕ್ಷರು ಅದರ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಉತ್ಪಾದಕರು ಆದಷ್ಟು ನಮ್ಗೆ ಒಳ್ಳೆ ಸಹಕಾರ ಕೊಡಬೇಕು ಅಂತೇಳಿ ನಾವು ಹೇಳ್ತಾ ಇದ್ವಿ. ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ಸೋಲೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ನನ್ನ ಆತ್ಮೀಯ ರಮೇಶ್ ಅವರು ಇವತ್ತು ಈ ಡೈರಿ ಮುಖಾಂತರ ಹೈನುಗಾರಿಕೆಯಲ್ಲಿ ಇವತ್ತು ಲಾಭ, ರೈತನಿಗೆ ಲಾಭ ಮಾಡಬೇಕು, ಏನು ಬರ್ತದ ಅದರಿಂದ ಸೊಸೈಟಿನೂ ಸಹ ಉಳಿಬೇಕು ಅಂತೇಳಿ ಅವರ ಆಸೆ ಏನಿರ್ತದ ಆ ಆಸೆಯಂತೆ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅದರಂತೆ ಇಲ್ಲಿ ಕಾರ್ಯದರ್ಶಿಗಳಾದಂಥ ಮುಖ್ಯಸ್ಥರು ಸಹ ಇದ್ದಾರೆ. ಅವರು ಸಹ ಈ ಡೈರಿಯಿಂದ 20 ವರ್ಷವರೆಗೆ ಇಲ್ಲಿ ಸರ್ವಿಸ್ ಆಗಿದೆ. ಅವರು ಸಹ ಸೇವೆ ನಿಷ್ಠೆಯಿಂದ ನಿಷ್ಪಕ್ಷವಾಗಿ ಇಲ್ಲಿ ಸೇವೆ ಮಾಡ್ತಾಯಿರ್ತಾರೆ. ಅದೇ ರೀತಿ ಅವರು ಈ ಹೊಸ ಅಧ್ಯಕ್ಷರಿಗೆ ಸಹಕಾರ ನೀಡಿ ಈ ಡೈರಿನ ಇಂಪ್ರೂವ್ ಮಾಡಿ, ಇನ್ನ ಅಭಿವೃದ್ಧಿ ಮಾಡಿ, ಇನ್ನು ಸ್ವಲ್ಪ ಹಸುಗಳನ್ನು ರೈತರು ಕೊಡಿಸಿ, ಯಾವುದೇ ಬ್ಯಾಂಕ್ಗಳಲ್ಲಿ ಇರ್ಬೋದು, ಯಾವುದೇ ಸಹಕಾರ ಸಂಘಗಳಿಂದ ಇರ್ಬೋದು, ಅವರು ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ ನಮ್ಮ ಅಧ್ಯಕ್ಷರಾದ ರಮೇಶ್ ಅವರಿಗೆ ನಾನು ಈ ಹೊಸದಾಗಿ ಆಯ್ಕೆಯಾದಂಥ ರಮೇಶ್ ಅವರಿಗೆ ನನ್ನ ಉತ್ಪೂರ್ವಕವಾದ ಅಭಿನಂದನೆಗಳು ತಿಳಿಸ್ತೇನೆ. ಅದೇ ರೀತಿ ಈ ಕನಕಶ್ರೀ ಚಾನಲ್ ಅವರು ಬಂದು ಪ್ರತಿಯೊಂದು ಗ್ರಾಮಕ್ಕೆ ಬಂದು ಅವ್ರ ಗ್ರಾಮದ ನೋಡಿ, ಇವತ್ತು MPSS ಅಧ್ಯಕ್ಷರಾಗಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರುಗಳಾಗಿರ್ಬೋದು, ಯಾರು ಹಳ್ಳಿಗಳಿಗೆ ಬಂದು ಅವ್ರನ್ನ ಇಂಪ್ರೂವ್ ಮಾಡಿ ಅವ್ರನ್ನ ಯಾರು ಇದು ಮಾಡಲ್ಲ, ಆ ಥರ ಅವರು ಕನಕಶ್ರೀ ಅವರು ಯಾವಾಗಲೂ ಬಂದು ಈ ಗ್ರಾಮಾಂತರ ಪ್ರದೇಶದಲ್ಲಿ ಅವ್ರನ್ನ ಮೀಡಿಯಾಕ್ಕೆ ಒಂದು ಮೀಡಿಯಾ ಮುಂದೆ ಕರ್ಕೊಂಬಂತ ಕೆಲಸ ಮಾಡ್ತಾರೆ. ಅವ್ರಿಗೂ ಸಹ ನನ್ನ ಅಭಿನಂದನೆಗಳು ಸಲ್ಲಿಸ್ತೀನಿ.